ಇನ್ನ ಕೋಲಾರ ಕಾಂಗ್ರೆಸ್ನ ಟಿಕೆಟ್ ಕೋಲಾಹಲ ಮುಕ್ತಾಯವಾಗುವಂತಹ ಲಕ್ಷಣ ಕಾಣ್ತಾ ಇಲ್ಲ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಮ್ಮ ಕುಟುಂಬಕ್ಕೆ ಕೋಲಾರ ಟಿಕೆಟ್ ಸಿಗಬೇಕು. ರಮೇಶ್ ಕುಮಾರ್ ಬಣಕ್ಕೆ ಮುನಿಯಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಅವರು ತಿರುಗೇಟನ್ನ ಕೊಟ್ಟಿರುವಂಥದ್ದು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತನಾಗಿದ್ದೇನೆ. ಅವರು ಎಲ್ಲ ಪಾರ್ಟಿಯನ್ನ ನೋಡ್ಕೊಂಡು ಬಂದಿದ್ದಾರೆ. ರಮೇಶ್ ಕುಮಾರ್ ಬಣಕ್ಕೆ ಮುನಿಯಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಬರಲಿ, ಅವರ ಜೊತೆಯೂ ಮಾತನಾಡ್ತೇನೆ, ಹೈಕಮಾಂಡ್ ಇದೆ ತೀರ್ಮಾನವನ್ನ ಮಾಡುತ್ತೆ ಅಂತ ಕೂಡ ಹೇಳಿಕೆಯನ್ನ ಅವರು ಕೊಟ್ಟಿರುವಂತದ್ದು. ಸಿಎಂ ಅವರು ಬರಲಿ, ಸಿಎಂ ಅವರು ಸುರೇಶ್ ಅವ್ರ ನಾಮಿನೇಷನ್ ಆದ್ಮೇಲೆ ಬರ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ. ನಮ್ಮ ಮನೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ, ಪ್ರಯತ್ನ ಮಾಡೋಣ, ಆಮೇಲೆ ಮಾತಾಡ್ತೀನಿ. ನಿಮ್ಮ ಸ್ಟ್ಯಾಂಡ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ವಾ? ನಮ್ಮ ಸ್ಟ್ಯಾಂಡ್ ಅಲ್ಲಿ ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ಎಲ್ಲ ಪಾರ್ಟಿ ನೋಡಿಗೆ ಬಂದವರು, ಅವ್ರ ಜೊತೆಗೆ ನಮ್ದು ಏನಪ್ಪ, ನಾವು ಸಿನ್ಸಿಯರ್ ಲಾಯಲ್ ಆಗಿ ಕಾಂಗ್ರೆಸ್ಗೆ ಇದ್ದೀವಿ, ಹೈಕಮಾಂಡ್ ಇದೆ ನಮಗೆ, ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನ ನೋಡ್ಕೊಂಡಿದ್ದೀವಿ, ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ. ಆದರೆ ಸಿದ್ದರಾಮಯ್ಯ ಮಾತಾಡೋದೇ ಮಾತಾಡ್ತೀನಿ, ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ. ಸಿದ್ದರಾಮಯ್ಯ ಬೇರೆ ಕ್ವಶನ್ ಮಾಡಬಾರ್ದು, ಸಿದ್ದರಾಮಯ್ಯ ನೋಡಿದ ಮೇಲೆ ಮಾತಾಡ್ತೀನಿ ಅಂದ್ರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಬೇಕು. ಒಂದು ಕಡೆ ಮುನಿಯಪ್ಪ ಟಿಕೆಟ್ ಬೇಕೇ ಬೇಕು ಅಂತ ಇದ್ರೆ, ಮತ್ತೊಂದು ಕಡೆ ಮುನಿಯಪ್ಪ ಕುಟುಂಬಕ್ಕೆ ಲೋಕಸಭೆ ಟಿಕೆಟ್ ಅನ್ನ ಕೊಡಬಾರ್ದು. ರಾಜೀನಾಮೆ ನಿರ್ಧಾರಕ್ಕೆ ಈಗಲೂ ನಾವೆಲ್ಲ ಬದ್ಧರಾಗಿದ್ದೇವೆ. ಮುನಿಯಪ್ಪ ಕುಟುಂಬಕ್ಕೆ ಲೋಕಸಭೆ ಟಿಕೆಟ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದು. ರಾಜೀನಾಮೆ ನಿರ್ಧಾರಕ್ಕೆ ಈಗಲೂ ನಾವೆಲ್ಲ ಬದ್ಧರಾಗಿದ್ದೇವೆ ಅಂತ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಎರಡು ಬಾರಿ ಗೆದ್ದಿದ್ದೇವೆ, ನಮಗೆ ನಿಗಮ ಮಂಡಳಿಯನ್ನ ಕೂಡ ಕೊಟ್ಟಿಲ್ಲ. ಮುನಿಯಪ್ಪ ಮಗಳಿಗೆ ನಿಗಮ ಮಂಡಳಿಯನ್ನ ಕೊಟ್ಟಿದ್ದಾರೆ. ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಈ ಮೂಲಕ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಸೋಲು ಖಚಿತ ಅಂತ ಕೂಡ ಶಾಸಕರು ಹೇಳಿರುವಂತದ್ದು. ಎಲ್ಲರಿಗೂ ನಮ್ದು ಒಂದೇ ತೀರ್ಮಾನ, ಏನಂದ್ರೆ ಹೈಕಮಾಂಡು ನಮ್ಮ ಅಭಿಪ್ರಾಯಗಳಿಗೆ ಕೇಳಿದ್ರು. ನಮ್ಮ ಅಭಿಪ್ರಾಯಗಳಿಗೆ ಕೇಳದೆ ನೀವೇ ನಿಮ್ಮಷ್ಟು ನೀವೇ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ್ರೆ ನಾ ಇವತ್ತು ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರು ಅದ್ರ ಪ್ರಕಾರ ನಾವು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಅಭಿಪ್ರಾಯದಲ್ಲಿ ಕೆ ಎಚ್ ಮುನಿಯಪ್ಪ ಮತ್ತು ಕೆ ಎಚ್ ಮುನಿಯಪ್ಪನವರ ಕುಟುಂಬಕ್ಕೆ ಬೇಡ ಅಂತ ಹೇಳಿದ್ವಿ. ಕಾರಣ ಏನು ಅಂತಂದರೆ ಪ್ರತಿ ತಾಲೂಕಲ್ಲೂ ಕೂಡ ಒಂದೊಂದು ಗುಂಪುಗಳು ಕಟ್ಕೊಂಡು ಪಾರ್ಟಿಗೆ ಡ್ಯಾಮೇಜ್ ಮಾಡಿರೋದೆ ಎಲ್ಲ ನಾಯಕರದ್ದು ಆಗಿದೆ, ಎಲ್ಲರಿಗೂ ತೊಂದರೆ ಆಗಿದೆ. ಅದರಿಂದ ಮತ್ತೆ ರಿಪ್ಲೈ ಆಗೋದು ಬೇಡ. ಈಗಾಗಲೇ ರಾಜ್ಯದ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ, ಪಾರ್ಲಿಮೆಂಟ್ ಸೋತರು ಕೂಡ ದೇವನಹಳ್ಳಿ ಅವಕಾಶ ಮಾಡಿಕೊಟ್ಟಾದ್ಮೇಲೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಮಂತ್ರಿ ಇದ್ದಾರೆ, ಮತ್ತು ಮಗಳು ಕೂಡ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ, ಬೋರ್ಡನ್ನು ಕೊಟ್ಟಿದ್ದಾರೆ. ನಾನು 2000 ML ಆಗಿದ್ದೆ, ನನಗೆ ಬೋರ್ಡ್ ಇಲ್ಲ. ಕೆ ಎಚ್ ಮುನಿಯಪ್ಪನ ಮಗಳು ಅಂತೇಳಿ ಬೋರ್ಡ್ ಕೊಡ್ತಾರೆ. ಕೋಲಾರ ML 2000 ಶಾಸಕರಾಗಿದ್ದು ಅವ್ರಿಗೂ ಬೋರ್ಡ್ ಕೊಡಲಿಲ್ಲ. ನಮಗೇನದು ಬೇಜಾರಿಲ್ಲ. ಮತ್ತೆ ಇನ್ನೊಂದು ಕ್ಯಾಂಡಿಡೇಟು ಅವ್ರ ಕುಟುಂಬದಲ್ಲಿ ಪಾರ್ಲಿಮೆಂಟ್ ಟಿಕೆಟ್ ಕೊಡಬೇಕು ಅನ್ನೋದು ಸರಿಯಿಲ್ಲ, ಬೇಡ ಅನ್ನೋ ಒಂದು ನಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದೀವಿ ನಾವು. ಇನ್ನು ಕೋಲಾರ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಭಾರಿ ಹೈಡ್ರಾಮಾ ನಡೆದಿರುವಂಥ ಸಂದರ್ಭದಲ್ಲೇ ಕಾದು ನೋಡುವ ತಂತ್ರಕ್ಕೆ ಬರೆ ಹೋಗಿದ್ದಾರೆ ದಳಪತಿಗಳು. ಕೋಲಾರ ಕಾಂಗ್ರೆಸ್ನಲ್ಲಿ ಭಾರಿ ಮಟ್ಟದ ಕೋಲಾಹಲ ನಡೀತಾ ಇರುವಂಥದ್ದು, ಟಿಕೆಟ್ಗಾಗಿ ಹೈಡ್ರಾಮಾ ನಡೀತಾ ಇದೆ. ಈ ನಡುವೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ದಳಪತಿಗಳು. ಕೈ ಅಭ್ಯರ್ಥಿ ಘೋಷಣೆ ಬಳಿಕ JDS ಅಭ್ಯರ್ಥಿ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭಿನ್ನ ಮತದ ಲಾಭವನ್ನು ಪಡೆಯುವ ಲೆಕ್ಕಾಚಾರದಲ್ಲಿ JDS ಇದೆ. ಮಲ್ಲೇಶ್ ಬಾಬು ಭೋವಿ ಸಮುದಾಯಕ್ಕೆ ಸೇರಿದವರು, ನಿಸರ್ಗ ನಾರಾಯಣ ಸ್ವಾಮಿ ಬಲಗೈ ಸಮುದಾಯಕ್ಕೆ ಸೇರಿದವರು. ಇನ್ನು ಚಿಕ್ಕ ಪೆದ್ದಣ್ಣರಿಗೆ ಟಿಕೆಟ್ ಸಿಕ್ಕರೆ ನಿಸರ್ಗ ನಾರಾಯಣ ಸ್ವಾಮಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ JDSನಿಂದ. ಅತ್ತ ಕಾಂಗ್ರೆಸ್ನವರು ಚಿಕ್ಕ ಪೆದ್ದಣ್ಣರಿಗೆ ಕೊಟ್ಟರೆ ಈ ಕಡೆ JDS ನಾರಾಯಣ ಸ್ವಾಮಿಗೆ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಮಲ್ಲೇಶ್ ಬಾಬುಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅತ್ತ ಕಾಂಗ್ರೆಸ್ನಲ್ಲಿ ಬಲಗೈ ಕೊಟ್ಟರೆ ಈ ಕಡೆ ಇತ್ತ JDSನವರು ಮಲ್ಲೇಶ್ ಬಾಬುಗೆ ಟಿಕೆಟ್ ಅನ್ನ ಕೊಡಬಹುದು ಅಂತ ಈಗ ಲೆಕ್ಕಾಚಾರವನ್ನ ಮಾಡಲಾಗ್ತಾ ಇರುವಂತದ್ದು. ಭಿನ್ನ ಮತದ ಲಾಭವನ್ನ ಪಡೆಯುವ ಲೆಕ್ಕಾಚಾರದಲ್ಲಿ JDS ಸದ್ಯಕ್ಕೆ ಇರುವಂತದ್ದು. ಈಗ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತ ಮಾತಿದೆಯಲ್ಲ, ಆ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ನ ಒಳ ಜಗಳದ ಲಾಭವನ್ನ ಪಡೆಯೋದಕ್ಕೆ ಸಾಕಷ್ಟು ತಯಾರಿಯನ್ನ ಸಿದ್ಧತೆಯನ್ನ ಮತ್ತೆ ತಾಳ್ಮೆಯನ್ನ JDS ವಹಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಟಿಕೆಟ್ ಘೋಷಣೆ ಆದ ಬಳಿಕವಷ್ಟೇ ಸೇರಿಗೆ ಸವ್ವಾ ಸೇರು ಅನ್ನೋ ಹಾಗೆ ಅದಕ್ಕೆ ಯಾರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಅದರ ಅಪೋಸಿಟ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಡಬೇಕು ಅಂತ JDS ಈಗ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.